ಜನಮೆಚ್ಚುಗೆಗೆ ಪಾತ್ರವಾಗಿರುವ ಗಿನಿರಾಮ ಧಾರಾವಾಹಿ ಅಂತ್ಯವಾಗುತ್ತಿದೆ ಅನ್ನುವ ಸುದ್ದಿಯೊಂದು ಹರಿದಾಡುತ್ತಿತ್ತು. ಆದರೆ ಇದೀಗ ಧಾರಾವಾಹಿಯ ನಾಯಕನೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಇಲ್ಲ ಇದೊಂದು ಅಪ್ಪಟ ಸುಳ್ಳು, ಧಾರಾವಾಹಿ ಅಂತ್ಯವಾಗುತ್ತಿದೆ ಅನ್ನುವುದು ಬರೀ ವದಂತಿ ಎಂದಿದ್ದಾರೆ. ಗಿನಿರಾಮ ಕುರಿತಂತೆ ಹರಡಿರುವ ವದಂತಿಗೆ ಸ್ಪಷ್ಟನೆ ಕೊಟ್ಟಿರುವ ರಿತ್ವಿಕ್ ಮಾತಾಡ್, ಗಿನಿರಾಮ ಧಾರಾವಾಹಿ ಅಂತ್ಯವಾಗುತ್ತಿಲ್ಲ, ನಾವು ವೀಕ್ಷಕರನ್ನು ಇನ್ನೊಂದಿಷ್ಟು ಸಮಯ ರಂಜಿಸಲಿದ್ದೇವೆ, ಹೀಗಾಗಿ ಧಾರಾವಾಹಿ ಅಂತ್ಯವಾಗುತ್ತಿದೆ ಅನ್ನುವ ಸುದ್ದಿಯನ್ನು ನಂಬಬೇಡಿ ಎಂದಿದ್ದಾರೆ. ಗಿನಿರಾಮ ಅಂತ್ಯಗೊಳಿಸುವ ಬಗ್ಗೆ ಧಾರಾವಾಹಿ ತಂಡದಲ್ಲೇ ಚರ್ಚೆಯಾಗಿಲ್ಲ, ಅಂದ ಮೇಲೆ ಸುದ್ದಿ ಹೇಗೆ ಹಬ್ಬಿತೋ ಗೊತ್ತಿಲ್ಲ, ಹೀಗಾಗಿ ಈ ರೀತಿಯ ವದಂತಿ ಹಬ್ಬಿಸಬೇಡಿ ಎಂದು ಅವರು ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಗಿನಿರಾಮ ಧಾರಾವಾಹಿಯಲ್ಲಿ ಸಾಕಷ್ಟು ತಿರುವುಗಳಿದೆ ಎಂದು ಸುಳಿವು ಕೊಟ್ಟಿರುವ ಋತ್ವಿಕ್, ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆದರೆ ಜನರಿಗೆ ಹಳೆಯ ಎಪಿಸೋಡ್ಗಳನ್ನು ತೋರಿಸಬಾರದೆಂದು ಶ್ರಮ ವಹಿಸಲಾಗುತ್ತಿದೆ ಅಂದಿದ್ದಾರೆ.